ವಿದ್ಯುತ್ ಬ್ರೇಕ್ ಹೆಸರಿನಲ್ಲಿ ನೀವು ಲೂಟಿ ಮಾಡಕ್ ಹೊರಟಿದ್ದೀವಿ. ಇದಕ್ಕೆ ಅವಕಾಶ ಚಾಲಕ ಸಂಘಗಳು ಕೊಡೋದಿಲ್ಲ. ಈ ಆದೇಶ ರದ್ದು ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ಈ ಮನೆಯ ನಿಮ್ಮೆಲ್ಲರ ಮುಖಾಂತರ ಚಾಲಕ ಮುಖಂಡರು ಅವರಿಗೆ ಮಾನ್ಯ ಜಂಟಿ ಆಯ್ಕೆ ಮಾಡಿ. ಬೇಡಿಕೆಗಳಲ್ಲಿ ನಾನು ನನಗೂ ಇದು ಚಿಂತನೆ ಅರ್ಥ ಆಗಿತ್ತು. ಇದಕ್ಕೆ ಆರ್ಮಿಸ್ಟ್ ಇಂಜಿನಿಯರ್ಗಳು ನಮ್ಮ ಕಚೇರಿಗೆ ಬಂದು ಪದೇ ಪದೇ ಇದನ್ನು ಮಾಡಬಾರ್ದು ಅಂತ ಮನವಿಗಳನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಒಂದು ನೀತಿ ಮಾಡಿದ್ದಾರೆ, ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಯಾವುದೇ ಪರ್ಮಿಟ್ ಇಲ್ಲ, ಟ್ಯಾಕ್ಸ್ ಇಲ್ಲ. ನಿಮ್ಮ ಆಟೋಗಳು ಸೇರಿದಂತೆ ಮುದ್ರೀಗೂ ನಿಮಗೂ ಬರ್ತದೆ, ಅದಕ್ಕೆ ಟ್ಯಾಕ್ಸ್ ಪರ್ಮಿಟ್ ಇಲ್ಲದಿರೋದ್ರಿಂದ ಅದ್ರ ಬಗ್ಗೆ ಏನು ಪರ್ಮಿಟ್ ಬಗ್ಗೆ ಈಗಾಗಲೇ ಹೈಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ. ಅದಕ್ಕೆ ನಾವು ಈಗ ಓದ್ಬಾರ್ದು ಹಿಯರಿಂಗ್ ಇತ್ತು. ಆಟೋ ಯೂನಿಯನ್ಗಳನ್ನು ಅದರಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೂ ಹೈಕೋರ್ಟಲ್ಲಿ ಏನು ನಡೀತಾ ಇದೆ ಅಂತ ಅವ್ರಿಗೂ ವಿಚಾರಗಳು ಗೊತ್ತಿದೆ. ಇದು ಹೈಕೋರ್ಟಲ್ಲಿ ಇರೋದ್ರಿಂದ ನಾವು ಚೆಕಿಂಗ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟವು. ಈಗ ಆಟೋ ಯೂನಿಯನ್ ಅವರಿಗೆ ನಾವು ಮೆಚ್ಚಿಸಬೇಕು ಅಂತಲ್ಲ, ಕಾನೂನು ಪ್ರಕಾರ ಅವರಿಗೆ ನಾವು ಆಕ್ಷನ್ ತಗೊಳಕ್ಕೆ ಹೊರಟಾಗ ಅವರು ನನ್ನ ಮೇಲೆ ನನ್ನ ಹೆಸರಿನ ಮೇಲೆ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ. ಅಂದರೆ ನಾನು ಆ ಕೆಲಸವನ್ನು ತಪ್ಪು ಮಾಡಿದ್ದೇನೆ ಅಂತ. ಅದರಿಂದ ನಾವು ಆಟೋ ಯೂನಿಯನ್ಗಳನ್ನು ಮತ್ತು ನಾವು ಕೂತು ಒಂದ್ಸರಿ ಚರ್ಚೆ ಮಾಡಿದ್ದೇವೆ. ಇದರ ಬಗ್ಗೆ ಇಬ್ಬರೂ ಹೈಕೋರ್ಟಿಗೆ ಹೋಗಿ ವಿಚಾರಗಳನ್ನು ತಿಳಿಸಿ ಇದ್ರ ಬಗ್ಗೆ ರ್ಯಾಪಿಡ್ ಅಂತ ಏನು ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಕ್ಕೆ ನಾವು ನಮ್ಮ ಕೈ ನೀರನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಚೆಕ್ ಮಾಡಿದ್ದೇವೆ, ಅಂದ್ರೆ ಚೆಕ್ ಮಾಡ್ತಾ ಇದ್ದೇವೆ. ಎಲ್ಲವೂ ಬರ್ದಿದ್ದಾರೆ. ಈಗ ಇದನ್ನ ನಾವು ಒಂದು ವಿಚಾರ ಅದನ್ನ ವೈಟ್ ಬೋರ್ಡ್ ಟ್ಯಾಕ್ಸಿಗಳನ್ನ ಬಂದ್ ಮಾಡಲಿಕ್ಕೆ ನಾವು ಹೈಕೋರ್ಟ್ ಪರ್ಮಿಷನ್ ತಗೊಂಡು ಬಂದ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಸಂಪೂರ್ಣವಾಗಿ ಮಾಡ್ತಾ ಇದ್ದೇವೆ. ಎರಡನೇ ವಿಷಯ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ, ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಬಗ್ಗೆ ವಿಚಾರಗಳನ್ನು ಹೇಳಿದ್ವಿ. ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳಿಗೆ ಅವರು ವೆಹಿಕಲ್ ಅನ್ನ ರಿಜಿಸ್ಟರ್ ಮಾಡಿ ಓಡಿಸ್ಕೊಂಡು ಹೋಗ್ಬೋದು. ಅದರಿಂದ ನಾವು ಅದು ಪರ್ಮಿಟ್ಗೆ ಏನ್ ಕಂಡೀಷನ್ ಆಗ್ತದಂತ ನಾವು ಕೇಂದ್ರ ಸರ್ಕಾರಕ್ಕೆ ಬರ್ತಿದ್ದೀವಿ. ಅವ್ರು ಅದನ್ನ ಕಂಡೀಷನ್ ಹಾಕಿದ್ರೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ರೆಡಿ ಇದ್ದೀವಿ. ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಏನೋ ಈಗ ನಾವು ಲೈಸೆನ್ಸ್ ಕೊಟ್ಟಿದ್ದೇವೆ, ಒಂದು ಕಂಪನಿ ಕೊಟ್ಟಿದ್ದೇವೆ. ಆ ಕಂಪನಿಯವರಿಗೆ ನಾವು ಸ್ಟಾರ್ಟ್ ಮಾಡಿಲ್ಲ. ಅವರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದೇನು ಆಗೋಗಳ ಬಗ್ಗೆ ಮಾತಾಡಿಲ್ಲ. ಅವ್ರು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಈ ಬಗ್ಗೆ ನಿಮ್ಮ ಮಾತಾಡಿದ್ರು ಎಲ್ಲ ನಡೀತಾ ಇದೆ.
يا رب 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 يا ر
Thank you.
ಬೆಕ್ಕು 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 ಬೈಕ್ ಟ್ಯಾಕ್ಸಿ ತೊಲಗಲಿ ತೊಲಗಲಿ ಬೈಕ್ ಟ್ಯಾಕ್ಸಿ ತೊಲಗಲಿ ಬ್ಲಾಕ್ ಮಾಡಿಸ್ಬಿಡಿ ಸರ್ ಮರ್ಯಾದೆ ಕೊಟ್ಟು ಹೇಳಿದ್ರು ಗಂಟೆ ಇಲ್ಲ ಹೇಳಿದ್ರು ಅವರು ಬರೋದು 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 ಬರ
ها